ಮಂತ್ರಾಲಯದಿಂದ ಸುಯಮೇಂದ್ರ ಆಚಾರ್ಯರು ಬಹಳ ದೂರ ದೂರ ಉಳಿದಿದ್ದಂಥದ್ದು ಮೊನ್ನೆಯಿಂದಲೂ ನಡೆದಂತ ಈ ರಾಯರ ಆರಾಧನಾ ಮಹೋತ್ಸವದಲ್ಲಿ ಕಂಡು ಬರ್ತಾ ಇತ್ತು. ಶ್ರೀಮಠದ ಆಪ್ತ ಕಾರ್ಯದರ್ಶಿಯಾಗಿದ್ದಾರೆ ಸುಯಮೇಂದ್ರ ಅವರು. ಗುರುರಾಯರ ಪೂರ್ವಾರಾಧನೆ ಮಧ್ಯಾರಾಧನೆಗಳಿಗೆ ಅವರು ಗೈರಾಗಿದ್ದರು. ಹಾಗೆ ಉತ್ತರಾರಾಧನೆಯೆಂದು ಶ್ರೀಮಠದಲ್ಲಿ ಆಚಾರ್ಯರು ಪ್ರತ್ಯಕ್ಷರಾಗ್ಬಿಟ್ರು. ಸುಯಮೇಂದ್ರ ಆಚಾರ್ಯರನ್ನ ಈ ಸಂದರ್ಭದಲ್ಲಿ ಮಠದ ಸಿಬ್ಬಂದಿ ಅವರನ್ನ ಹಿಡಿದು ಎತ್ತಿ ಕುಣಿದು ಕುಪ್ಪಳಿಸಿದ್ರು. ಪೀಠಾಧಿಪತಿ ಎದುರೇ ಎತ್ಕೊಂಡು ಕುಣಿದು ಸಿಬ್ಬಂದಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಿದ್ದು ಕಂಡುಬಂತು. ಮಂತ್ರಾಲಯದ ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ಶ್ರೀಗಳ ಸಮ್ಮುಖದಲ್ಲಿ ಈ ತರದ ಒಂದು ದೊಡ್ಡ ಮಟ್ಟದ ಡ್ಯಾನ್ಸ್ ಕಂಡುಬಂತು. ಅವರನ್ನ ಎತ್ತಿಡ್ಕೊಂಡು ಸುಬುಧೇಂದ್ರ ಶ್ರೀಗಳು ಕೂಡ ಹಸನ್ಮುಖರಾಗಿಯೇ ಕುಣಿತವನ್ನ ವೀಕ್ಷಿಸ್ತಾ ಇದ್ರು. ಹಾಗೆ ಕಳೆದ ಕೆಲ ತಿಂಗಳುಗಳಿಂದ ಮಠದ ಆಪ್ತ ಕಾರ್ಯದರ್ಶಿಯಾಗಿರುವಂತಹ ಸುಯದೇಂದ್ರ ಅವರು ಮಠದ ಕಡೆಗೆ ಸುಳಿತಾ ಇಲ್ವಂತೆ. ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಆ ನಡೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಸುಯಮೇಂದ್ರ ಅವರ ನಡೆ ಬಗ್ಗೆ ಸಿಬ್ಬಂದಿ ಮಧ್ಯೆ ಬಹಳ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಸುಯಮೇಂದ್ರ ಶ್ರೀಗಳು ಯಾಕೆ ಹಾಗಾದ್ರೆ ಇಷ್ಟು ದಿನ ಮಠದಿಂದ ದೂರ ಉಳಿದಿದ್ರು? ರಾಯರ ಆರಾಧನೆಯ ಸಂದರ್ಭದಲ್ಲೂ ಕೂಡ ಅವರು ಯಾಕೆ ಕಂಡು ಬರ್ತಾ ಇರಲಿಲ್ಲ? ಈ ತರದೆಲ್ಲ ಪ್ರಶ್ನೆಗಳು ಇದೀಗ ಉದ್ಭವವಾಗ್ತಾ ಇದೆ. ಸಿದ್ದುಬಿರಾದಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಿದ್ದುಬಿರಾದಾರ್, ಹೇಳಿ ಕೇಳಿ ರಾಯರ ಆರಾಧನೆ ಇಂಥ ಸಂದರ್ಭದಲ್ಲೆಲ್ಲ ಕಾರ್ಯದರ್ಶಿ ಆಗಿರುವಂತವರ ಕೆಲಸ ಬಹಳ ಇರುತ್ತೆ, ಆದ್ರೆ ಇಷ್ಟು ಸಹ ಯಾಕೆ ಕಾಣಿಸ್ಕೊಳ್ಲಿಲ್ಲ, ಈಗ ಕಾಣಿಸ್ಕೊಳ್ತಾ ಇರೋದ್ರ ಬಗ್ಗೆ ಇದೆಲ್ಲ ಚರ್ಚೆ ಏನಾಗ್ತಾ ಇದೆ ಅಂತ? ಮಲ್ಕೇಶ್, ಪ್ರಮುಖವಾಗಿ ರಾಯರ ಗುರು ರಾಯರ 347ನೇ ಆರಾಧನೆ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಮಠದ ಸಿಬ್ಬಂದಿಗಳಿಗೆ ಬೇಕಾದಂತಹ ಸಾಕಷ್ಟು ಜವಾಬ್ದಾರಿಯನ್ನು ವಹಿಸಲಾಗಿರುತ್ತೆ ಶ್ರೀಮಠದಿಂದ. ಆದ್ರೆ ವಿಶೇಷವಾಗಿ ಶ್ರೀಮಠದ ಆಪ್ತ ಕಾರ್ಯದರ್ಶಿ ಆಗಿರುವ ಸುಯಮೇಂದ್ರ ಆಚಾರ್ಯರು ಕೆಲವು ತಿಂಗಳಿಂದ ಮಠದಿಂದ ಅಂತರ ಕಾಯ್ದುಕೊಳ್ತಾ ಇರತಕ್ಕಂಥ ಚರ್ಚೆ ನಡೀತಾ ಇತ್ತು. ಸೊ ಈಗ ಆರಾಧನೆ ಸಂದರ್ಭದಲ್ಲಿ ವಿಶೇಷವಾಗಿ ಪೂರ್ವಾರಾಧನೆ ಮಧ್ಯಾರಾಧನೆ ಎರಡು ದಿನ ದೇಶ ವಿದೇಶದಿಂದ ಸಹಸ್ರಾರು ಲಕ್ಷಾಂತರ ಭಕ್ತರು ಬಂದು ಈ ಎರಡು ದಿನ ಸಾಕಷ್ಟು ದರ್ಶನ ಪಡೆಯತಕ್ಕಂತ ಕೆಲಸ ಮಾಡಿದ್ದಾರೆ. ಆದ್ರೆ ವಿಶೇಷವಾಗಿ ಮಠದ ಆಪ್ತ ಕಾರ್ಯದರ್ಶಿ ಸುಯಮೇಂದ್ರ ಆಚಾರ್ಯ ಅವರು ಎರಡು ದಿನ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಲಿಲ್ಲ, ಗೈರಾಗಿರ್ತಕ್ಕಂಥ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಇನ್ನು ಕೊನೆಯ ದಿನ ಉತ್ತರಾಧನೆ ದಿನ ಮಹಾರಾಷ್ಟ್ರೋತ್ಸವ ದಿನ ಪ್ರತ್ಯಕ್ಷರಾದಂತಹ ಸುಯಮೇಂದ್ರ ಆಚಾರ್ಯರು ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಿದ್ರು. ಆದ್ರೆ ಆರಾಧನೆ ಸಂದರ್ಭದಲ್ಲಿ ಆಪ್ತ ಕಾರ್ಯದರ್ಶಿ ಆಗಿದ್ದವರು ಸಾಕಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾದಂತ ಅವಶ್ಯಕತೆ ಇರ್ತದೆ. ಆದ್ರೆ ಎರಡು ದಿನ ಯಾಕೆ ಗೈರಾದ್ರು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗಿ. ಇನ್ನು ಕಳೆದ ಕೆಲ ತಿಂಗಳುಗಳಿಂದ ಶ್ರೀಮಠಕ್ಕೂ ಕೂಡ ಅವರು ಬಂದಿರಲಿಲ್ಲ, ಅಂತರವನ್ನು ಕೈಕೊಳ್ತಾ ಇದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕೆ ಈ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ನಿನ್ನೆ ದಿಢೀರ್ ಉತ್ತರಾಧನೆ ಸಂದರ್ಭದಲ್ಲಿ ಪ್ರತ್ಯಕ್ಷರಾದಂತಹ ಸುಯಮೇಂದ್ರ ಆಚಾರ್ಯ ಕಂಡು ಸಿಬ್ಬಂದಿಗಳು ಸಂತೋಷದಿಂದ ಅವ್ರನ್ನ ಎತ್ಕೊಂಡು ಕುಣಿದು ಕುಪ್ಪಳಿಸಿದ್ರು. ಶ್ರೀಗಳು ಆ ಸಮ್ಮುಖದಲ್ಲಿ ಶ್ರೀಗಳ ಮುಂದೆ ಅವ್ರನ್ನ ಕುಣಿದು ಕುಪ್ಪಳಿಸತಕ್ಕಂತ ಒಂದು ಕೆಲಸ ಮಾಡಿದ್ರು. ಸೊ ಸಾಕಷ್ಟು ಸಿಬ್ಬಂದಿಗಳು ಅವ್ರನ್ನ ಎತ್ಕೊಂಡು ಕುಣಿದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಚರ್ಚೆಗೆ ಗ್ರಾಸವಾಗ್ತಾ ಇದ್ರು, ಡಿಸ್ಟೆನ್ಸ್ ಕಾಯ್ದುಕೊಳ್ತಾ ಇದಾರೆ. ಪ್ರತ್ಯಕ್ಷರಾದಂತಹ ಸುಯಮೇಂದ್ರ ಆಚಾರ್ಯ ಕಂಡು ಸಂತೋಷಗೊಂಡಂತ ಸಿಬ್ಬಂದಿಗಳು ಸಾಕಷ್ಟು ಕುಣಿತವನ್ನ ಮಾಡಿದ್ರು. ಅದನ್ನು ಹಸನ್ಮುಖಿಯಾಗಿ ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ಆಚಾರ್ಯರು ವೀಕ್ಷಿಸಿ ಸಂಬಂಧಪಟ್ಟಂತೆ ನಾವು ಶ್ರೀಮಠದ ಪೀಠಾಧಿಪತಿಗಳನ್ನು ಸಂಪರ್ಕಿಸಿ ಕೇಳಿದಾಗ ಯಾಕೆ ಸುಯಮೇಂದ್ರ ಆಚಾರ್ಯರು ಮಠದಿಂದ ಡಿಸ್ಟೆನ್ಸ್ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಚರ್ಚೆ ನಡೀತಾ ಇದೆ, ಮಠದಲ್ಲಿ ಸಿಬ್ಬಂದಿಗಳಲ್ಲಿ ಒಂದು ರೀತಿ ಗುಸು ಗುಸಿ ಚರ್ಚೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದಾಗ ಅವರು ಹೇಳಿದಕ್ಕಂಥದ್ದು ಗಂಗಾವತಿಯ ಲೌರನವನ ಗಡ್ಡೆಯ ವ್ಯಾಜ್ಯವನ್ನು ಮೊಕದ್ದಮೆ ನಡೆಸಿ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರೋ ಕಾರಣಕ್ಕಾಗಿ ಅವರು ಕೋರ್ಟ್ ಕೇಸ್ಗೆ ಅಟೆಂಡ್ ಆಗೋದಕ್ಕೆ ಹೋಗಿದ್ರು. ಯಾವುದೇ ರೀತಿಯ ಒಂದು ಬಾಂಧವ್ಯ ಅದಗಟ್ಟಿಲ್ಲ, ಯಾವುದೇ ರೀತಿಯ ಬಾಂಧವ್ಯ ಹೆಳಿಸಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ, ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಚರ್ಚೆ ಮಾತ್ರ ಸಿಬ್ಬಂದಿ ವಲಯದಲ್ಲಿ ಮಾತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರತಕ್ಕಂಥದ್ದು ಇದು. ಇನ್ನು ಎರಡು ದಿನದ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಿರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮಲ್ಕೇಶ್. ಓಕೆ, ಥ್ಯಾಂಕ್ ಯು ಸಿದ್ದು ಬಿರಾದಾರ್.